ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ನೂರ ಹತ್ತು ಸಂಖ್ಯೆ ಇನ್ನೂರ ಹತ್ತೊಂಬತ್ತು ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂಮಿಯ ಮೇಲೆ ವಾಸ ಮಾಡುವವರನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಿಂದ ನಾನೂ ಸಹ ನಿನ್ನನ್ನು ಕಾಪಾಡುವೆನು ಪ್ರಕಟಣೆ ಮೂರನೇ ಅಧ್ಯಾಯ ಹತ್ತನೇ ವಚನ ನನ್ನ ಸಹನ ವಾಕ್ಯ ಅಥವಾ ನನ್ನ ವಾಕ್ಯವು ಒತ್ತಿ ಹೇಳುವ ಸಹನೆ ಎಂಬ ಈ ಪದವು ಕೇಡನ್ನು ಸಂತೋಷದಿಂದಲೂ ಇಚ್ಛಾಪೂರ್ವಕವಾಗಿಯೂ ತಾಳ್ಮೆಯಿಂದಲೂ ಸಹಿಸುವ ಆಲೋಚನೆ ಹೊಂದಿದೆ ಅಂತಹ ಹೃದಯದ ಹಾಗೂ ಗುಣಲಕ್ಷಣದ ಬೆಳವಣಿಗೆಯ ಆತನ ಚಿತ್ತಕ್ಕೆ ವಿರೋಧವಾಗಿ ದಂಗೆ ಏಳದೆ ದೈವಿಕ ಜ್ಞಾನ ಹಾಗೂ ಪ್ರೀತಿಯಲ್ಲಿ ಸಂಪೂರ್ಣವಾದ ಒಪ್ಪಿಗೆಯಿಂದ ಅನ್ಯಾಯವನ್ನು ಅಥವಾ ಬಾಧೆಯನ್ನು ತೃಪ್ತಿಯಿಂದ ಸಹಿಸಿಕೊಳ್ಳುವುದರಲ್ಲಿಯೇ ವ್ಯಕ್ತವಾಗುತ್ತದೆ ಒಂದು ವೇಳೆ ಎಂದಾದರೂ ತಾಳ್ಮೆಯ ಸಹನೆಯು ಬೇಕಾಗಿದ್ದಲ್ಲಿ ಅದು ಈಗ ಅವಶ್ಯ ಎಂದಾದರೂ ಇದು ನಿಜವಾಗಿರುವುದಾದರೆ ನಿಮ್ಮ ಸೈರಣಿಯಿಂದ ನಿಮ್ಮ ಪ್ರಾಣಗಳನ್ನು ಕಾಪಾಡಿಕೊಳ್ಳಿರಿ ಈಗಲೂ ಅದೇ ರೀತಿ ಅಂಗೀಕರಿಸಲ್ಪಡುವ ಹಾಗೆ ಹಾಗೂ ಈ ತಾಳ್ಮೆಯುಳ್ಳ ಸಹನೆಯನ್ನು ಹೊಂದಿಕೊಂಡು ಓಟವನ್ನು ಓಡುವವರು ಈ ಕೆಟ್ಟ ದಿನದಲ್ಲಿ ನಿಂತುಕೊಳ್ಳಲು ಶಕ್ತರಾಗುವರು ಮತ್ತು ಬೇರೆ ಯಾರೂ ಹೀಗೆ ನಿಂತುಕೊಳ್ಳಲು ಶಕ್ತರಾಗಲಾರರು ಆಮೇಲೆ